ಚೀಲದಲ್ಲಿ ಏನಿದೆ ಅನ್ನೋದು ಸರ್ಕಾರ ತನಿಖೆ ನಡೆಸಲಿ. ಆ ಚೀಲದಲ್ಲಿ ಅಂದ್ರೆ ಬ್ಯಾಗ್ ನಲ್ಲಿ ಪೇರಳೆ ಹಣ್ಣಿತ್ತು ಮಾವಿನ ಹಣ್ಣಿತ್ತು ಅದು ತನಿಖೆಯಿಂದ ಗೊತ್ತಾಗಲಿ ಅಥವಾ ಹಣವೇ ಇತ್ತು ತನಿಖೆ ನಡೆಸಲಿ ರಾಜ್ಯ ಸರ್ಕಾರ. ಆ ಬಳಿಕ ಗೊತ್ತಾಗುತ್ತೆ ಸತ್ಯ ಹೊರ ಬರುತ್ತೆ ಅಂತ ಸರ್ಕಾರದ ವಿರುದ್ಧ ಶಿವರಾಜ್ಯ ತಂಗಡಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಗೆ ಮಾತನಾಡೋಕಷ್ಟೇ ತಾಕತ್ತು ಮಾಡೋದ್ರಲ್ಲಿ ಇಲ್ಲ, ಅವರದ್ದೇ ಸರ್ಕಾರ ಇದೆ, ಲಂಚದ ಬಗ್ಗೆ ತನಿಖೆ ನಡೆಸಲಿ ಅಂತ ದಡೇಸಗುರು ಲಂಚದ ಬಗ್ಗೆ ಸದನದಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿ ತಂಗಡಿ ಅವರು ಪ್ರತಿಕ್ರಿಯೆನ ಕೊಟ್ಟಿದ್ದಾರೆ. ಅದನ್ನೇ ಸಾಬೀತು, ನಾನು ಹೆಂಗೆ ಸಾಬೀತು ಮಾಡ್ಸೋಕ್ಕಾಗುತ್ತೆ? ನಾನು ಆರೋಪ ಮಾಡಿದ್ದೀನಿ, ಇವ್ರ ಸರ್ಕಾರ ಇದೆಲ್ಲ, ಸರ್ಕಾರ ತನಿಖೆ ಒಳಪಡಿಸ್ಲಿ. ಅಕಸ್ಮಾತ್ ವಿಡಿಯೋ ನಾ ಕೊಟ್ಟಂತ ವಿಡಿಯೋ ಅದು ತಪ್ಪಿತ್ತು ಅಂದ್ರೆ ನನ್ನ ಮೇಲೆ ಶಿಕ್ಷೆ ಆಗಲಿ, ನಾ ರೆಡಿ ಅದೀನಿ, ನಾ ರೆಡಿ ಇದ್ದೀನಿ. ಹಂಗ ತಕ್ಕಂತಿದ್ರೆ ಮಾತಾಡಲಿ. ಇವರು ಒಡವೆ ಕೊಡ್ಸಿ ಅಂತ ಗಂಡನ ಹತ್ರ ಜಗಳ ಮಾಡಲ್ಲ, ಇವರೇ ಒಡವೆ ಮಾಡಿ ಮಾರಾಟ ಮಾಡ್ತಾರೆ, ತಿಂಗಳಿಗೆ ಲಕ್ಷಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಸಂಪಾದನೆ ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್. ಇವರು ಬಿಜೆಪಿಗೆ ಮಾತಾಡಕಟ್ಟೆ ತಾಕತ್ತು ಮಾಡಕ್ಕಿಲ್ಲ ತಾಕತ್ತು. ಸರ್ ಇದು ಪ್ರೂಫ್ ಕೇಳ್ತಾ ಇದ್ದಾರೆ ಈಗ. ಸರ್ ಈಗ ನಾನು ಹೇಳಕ್ಕೆ ಸರ್, ಈಗ ದಡೇಸೂರು ಅವರು ಭಾಷಣ ಮಾತಾಡಿದಂತ ಆಡಿಯೋ ವೈರಲ್ ಆಗಿದೆ, ಅದನ್ನ ಇನ್ನೇ ತೋರಿಸ್ಲ ನಾನು? ಹೌದು ಸರ್, ಪರಸಪ್ಪನೇ ಇರೋದು, ನಾವು ಇವ್ರ ಈತದನ್ನ ಹೇಳಿದ್ವಿ, ನಾವು ಅವರೇ ಇದ್ದಿದ್ದು, ನಾನು ಹೇಳ್ತಾ ಇದ್ದಿದ್ದು. ಅವ್ರೇನ ಆ ಚೀಲದಾಗ ಪೇರು ಹಣ್ಣು ಅದಾವೋ ಅಂತಂದ್ರೆ, ಪೇರು ಹಣ್ಣು ಅದಾವೋ ಮಾವಿನ ಹಣ್ಣು ಅದಾವೋ ಅದನ್ನ ತನಿಖೆ, ಅದು ಅಕ್ಕಿ ಆಯ್ತು, ಜೋಳ ಆಯ್ತು, ರಾಗಿ ಆಯ್ತು, ತನಿಖೆ ಒಳಪಡಿಸ್ಲಿ. ಈಗ ನಾನು ಹೇಳ್ತೀನಿ, ಇವತ್ತು ನಿಮ್ಮ ಸರ್ಕಾರ ಇದೆ, ಸರ್ಕಾರದಾಗ ಶಾಸಕರಿದ್ದೀರಿ, ತಂಗಡಿಗೆ ಇಚ್ಛಾಶಕ್ತಿ ನನಗೆ ಈ ಮನುಷ್ಯನ ಸೋಲ್ಸಾಕ ಇವನ್ನೆಲ್ಲ ಆಪಾದನೆ ಮಾಡೋದು ಬೇಕಾಗಿಲ್ಲ. ಇದಕ್ಕಿಂತ ಮೊದಲು ಒಂದು ಆಡಿಯೋ ವಿಡಿಯೋ ಬಂದಿತ್ತು, ವಿಧಾನಸೌಧದಾಗ ಬಂತು, ಇದು ಏದೋ ಎಲ್ ಹೆಚ್ಚದಾಗ ಬಂತು, ಕ್ಷೇತ್ರದಾಗ ಬಂತು, ಅದನ್ನೇನು ಮಾತಾಡಲಿಲ್ಲ ನಾನು. ಅದಷ್ಟು ಮಾತಾಡೋ ಸಣ್ಣವನು ನಾನಲ್ಲ. ಆದರೆ ಇದು ಐತಲ್ಲ, ಈ ರಾಜ್ಯದ ಯುವಕರಿಗೆ ಅನ್ಯಾಯ ಆಗಿದೆ. ಇವತ್ತು ನಿನ್ನೆ ಸಿಎಲ್ಪಿ ನಾಯಕರ ಮನೆ ಮುಂದೆ ಕನಿಷ್ಠ 200 ಮಂದಿ ಪಿ ಎಸ್ ಐ ಹಗರಣದ ವಿಚಾರದೊಳಗೆ 200 ಮಂದಿ ಯುವಕರು ಬಂದಿದ್ರು, ಪಾಪ ಅಳತಾ ಇದ್ರು ಅವರು. ಅನ್ಯಾಯ ಅಲ್ಲ, ದುಡ್ಡು ಇಸ್ಕೊಂಡು ಸಾಕಷ್ಟು ಶ್ರಮಪಟ್ಟು ರಾತ್ರಿ ಆಗಲಿ ಓದಿದಂಥ ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಸರ್ಕಾರ ಯಾಕೆ ಇಷ್ಟು ನಿರಾಸಕ್ತಿ ತೋರ್ತೈತೆ ನನಗಂತೂ ಗೊತ್ತಿಲ್ಲ. ಆಡಿಯೋ ನಂದ ಅಂತ ಒಪ್ಕೊಂಡಿದ್ದಾರೆ, ನಾನೇ ಮಾತಾಡಿದ್ದಂತ ಒಪ್ಕೊಂಡಿದ್ದಾರೆ, ಇಷ್ಟೆಲ್ಲ ಒಪ್ಕೊಂಡ ಮೇಲೆ ಯಾಕೆ ಅರೆಸ್ಟ್ ಮಾಡಕ್ಕೆ ಅಂಜಿಕೆನ? ಸರ್ ಪ್ರೆಸ್ ಮೀಟ್ ಮಾಡಿದಂಥ ಪ್ರಿಯಾಂಕಾ ಖರ್ಗೆ ನೋಟಿಸ್ ಕೊಡ್ತಾರ? ಇದು ನಂದೇ ಆಡಿಯೋ ಅಂತ ಹೇಳಿದ ಮೇಲೂ ನೋಟಿಸ್ ಕೊಡಲ್ಲ ಅಂದ್ರೆ ಸರ್ಕಾರ ನಿಷ್ಕ್ರಿಯ ಆಗಿದೆ ಅಂತ. ನನ್ನ ಪರವಾಗಿ ನಮ್ಮ ಪಕ್ಷದವ್ರು ಇದ್ದಾರೆ, ನಮ್ಮ ಸಿಎಲ್ಪಿ ನಾಯಕರು ಇದ್ದಾರೆ, ನಮ್ಮ ರಾಜ್ಯದ ಅಧ್ಯಕ್ಷರು ಇದ್ದಾರೆ, ನಮ್ಮ ಜೊತೆಗೆ ಸದನದ ಒಳಗೆ ಅವ್ರು ಮಾಡ್ತಾರೆ, ಸದನದ ಹೊರಗೆ ನಾನು ಇನ್ನೂ 2 ದಿವಸ ನನ್ನ ಕ್ಷೇತ್ರದಿಂದ ಹೋರಾಟವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಕ್ಷೇತ್ರದಲ್ಲಿ ಪಾದಯಾತ್ರೆ ಮಾಡ್ತೀನಿ, ಜನರಿಗೆ.